ತ್ರಿಕೋಣ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಅತಿಭಜೆ, ಅತಿವಿಷ, ಶೃಂಗಿ, ಶುಕ್ಲಗಂಧ ಎಂದು ಸಂಸ್ಕೃತದಲ್ಲಿ ಕರೆಯುತ್ತಾರೆ. ಅತಿಭಜೆ, ಅತಿವಿಷ, ಅತಿಬಿಡೆ, ಬಿಳಿಭಜೆ ಎಂದು ಕರೆಯಲ್ಪಡುವ ಈ ಮೂಲಿಕೆಯಲ್ಲಿ ಬಿಳುಪು, ಕೆಂಪು, ಕಪ್ಪು ಬಣ್ಣಗಳೆಂದು ಮೂರು ವಿಧವಾಗಿದೆ. ಅತಿಭಜೆಯು ಹಿಮವತ್ ಪರ್ವತಗಳಲ್ಲಿ ಬೆಳೆಯುತ್ತದೆ. ಇದನ್ನು ಅತಿವಿಷವೆಂದು ಕರೆದರೂ ಇದರಲ್ಲಿ ಪಾಯ್ಸನ್ ಇರುವುದಿಲ್ಲ. ಸಾಮಾನ್ಯ ಭಜೆಯು ಮಕ್ಕಳ ತಾಯಿ ಎಂದು ಕರೆಯಲ್ಪಡುವಂತೆ ಅತಿಭಜೆಯು ಅಷ್ಟೇ ಹಿತಕರವಾದ ತಾಯಿ ಸಮಾನ ಮೂಲಿಕೆಯಾಗಿದೆ. ಭಜೆಯಂತೆ ಅತಿಭಜೆಯನ್ನು ಮಕ್ಕಳಿಗೆ ಧಾರಾಳವಾಗಿ ಕೊಡಬಹುದು. ಬಹುಮಟ್ಟಿಗೆ ಎಲ್ಲ ತಾಯಂದಿರಿಗೂ ಇದರ ಪರಿಚಯವಿರಬೇಕು. ಇದು ಉಷ್ಣ, ಕಟು, ಪಾಚಕ, ಜಠರಾಗ್ನಿ ಪ್ರದೀಪಕ, ವಿಷ, ಕ್ರಿಮಿದೋಷನಾಶಕ, ತ್ರಿದೋಷನಾಶಕ, ಮಲರೋಧಕ, ಜ್ವರ, ಅತಿಸಾರ, ಯಕೃತ್ ವಿಕಾರಗಳಲ್ಲಿ ಪರಿಣಾಮಕಾರಿಯು ಮಕ್ಕಳ ಸಾಮಾನ್ಯ ಎಲ್ಲ ವಿಕಾರಗಳನ್ನು ನಿವಾರಿಸುವುದು. ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ಅಕೋನೈಟ್ ಎಂದು ಪ್ರಥಮ ಸ್ಥಾನದಲ್ಲಿದೆ. ಅತಿಭಜೆಯು ಬಲಕಾರಿ, ಶಕ್ತಿದಾಯಕ, ವ್ಯಾಧಿಗಳ ನಂತರ ಬರತಕ್ಕ ನಿತ್ರಾಣ, ನಿಶಕ್ತಿ, ಆಯಾಸಗಳನ್ನು ಪರಿಹರಿಸುವುದು. ವರಸೆ ಜ್ವರ ಮತ್ತು ಇತರ ಜ್ವರಗಳಲ್ಲಿ ಪರಿಣಾಮಕಾರಿಯು ಅಜೀರ್ಣವನ್ನು ಹೋಗಲಾಡಿಸಿ ಹಸಿವೆಯನ್ನು ಹೆಚ್ಚಿಸುವುದು. ಇದಕ್ಕೆ ಕಟು ಪೌಷ್ಟಿಕವೆಂದು ಹೆಸರಾಗಿದೆ. ಅತಿಸಾರ ಆಮಶಂಕೆಗಳನ್ನು ನಿವಾರಿಸುವುದು. ಚಿಕ್ಕ ಮಕ್ಕಳ ಮತ್ತು ಬಾಣಂತಿಯರ ಜ್ವರ ಮತ್ತು ಭೇದಿಗಳಲ್ಲಿ ಉತ್ತಮ ಪರಿಣಾಮವನ್ನುಂಟು ಮಾಡುವುದು. ನಿತ್ರಾಣ ಮತ್ತು ಬಿಟ್ಟು ಬಿಟ್ಟು ಬರುವ ಜ್ವರಗಳಲ್ಲಿ ಅತಿಭಜೆಯನ್ನು ಆಕಳ ಹಾಲಿನಲ್ಲಿ ತೇದು ಒಂದು ಕಡಲೆಕಾಳು ಗಾತ್ರದಷ್ಟು ಗಂಧವನ್ನು ದಿನದಲ್ಲಿ ಮೂರು ಬಾರಿ ಜೇನುತುಪ್ಪದಲ್ಲಿ ಬೆರೆಸಿಕೊಡಬೇಕು. ಮಕ್ಕಳ ಅತಿಸಾರ ಉದರ ದೋಷಗಳಲ್ಲಿ ಅತಿಭಜೆಯನ್ನು ಎದೆ ಹಾಲಿನಲ್ಲಿ ತೇದು ಜೇನುತುಪ್ಪದಲ್ಲಿ ಮಿಶ್ರ ಮಾಡಿ ಒಂದು ಕಡಲೆಕಾಳಿನಷ್ಟನ್ನು ನೆಕ್ಕಿ ಸೇವಿಸಬೇಕು. ಮಕ್ಕಳ ಉದರ ದೋಷ ನಿವಾರಣೆಯಾಗಿ ಮಕ್ಕಳಿಗೆ ಹಾಯಿ ಎನಿಸುವುದು. ಅನುಪಾನ ಬೆಲದಿಂದ ಅತಿಭಜೆಯನ್ನು ಒಳಗೊಂಡ ಚಂದ್ರಪ್ರಭಾವಟಿಯನ್ನು ಸೇವಿಸುತ್ತಿದ್ದರೆ ಕೆಮ್ಮು, ಮೂತ್ರದೋಷ, ಶುಕ್ರದೋಷ, ಮಲಬದ್ಧತೆ, ಹೊಟ್ಟೆಒಬ್ಬರ, ಅಂಡವೃದ್ಧಿ, ಸೊಂಟ ನೋವು, ಪಾಂಡುಜ್ವರ, ಕಾಮಾಲೆ, ಯಕೃದ್ದೋಷ, ಎಲ್ಲ ವಿಧದ ಮೂಲವ್ಯಾಧಿ, ಬಗಂಧರ, ಸ್ತ್ರೀಯರ ಋತುದೋಷ, ಪುರುಷರ ದಾದ್ದೋಷಗಳು ನಿವಾರಣೆಯಾಗಿ ರಕ್ತಶುದ್ಧಿಯಾಗುವುದು, ವೀರ್ಯವೃದ್ಧಿಯಾಗುವುದು. ಇದು ಚಂದ್ರಪ್ರಭಾವಟಿಯ ರಸಾಯನವೂ ಆಗಿದೆ. ಧನ್ಯವಾದಗಳು.